डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಹೊಸದುರ್ಗ ತಾಲೂಕು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಬ್ಬಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು. ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಜಾರಿಯಾಗಿರುವ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯು ಪ್ರತಿ ವರ್ಷವೂ ಆಯೋಜಿಸುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಕಬ್ಬಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿಶೇಷವಾಗಿ ಆಯೋಜನೆಗೊಂಡಿತ್ತು. ಪ್ರಾಥಮಿಕ ಶಾಲಾ ಮಕ್ಕಳು ವಿವಿಧ ಉಡುಗೆ ತೊಡುಗೆಗಳನ್ನು ತೊಟ್ಟು ತಮ್ಮಲ್ಲಿರುವ ವಿಶೇಷ ಪ್ರತಿಭೆಯನ್ನು ವೇದಿಕೆಯ ಮೇಲೆ ಪ್ರತಿಬಿಂಬಿಸಿ ಸಂಭ್ರಮಿಸಿದರು. ಈ ವೇದಿಕೆ ಮೇಲೆ ಆಶೀರ್ವಾದ ಅಂತ ಕೇಳ್ಕೊತಾ ಇದೀವಿ. ಗಂಡನ ಬೈತಾಳೆ ಇವಳು, ಗಂಡನ ಬೈತಾಳೆ ಕಾಟನ್ ಸೀರೆ ತಂದು ಕೊಟ್ಟಿದ್ದಾಳೆ, ರೇಷ್ಮೆ ಸೀರೆ ತಂದು ಕುಣಿ ಕುಣಿ ಇವಳು ಕುಣಿ ಕುಣಿ ತಂದಾಳೆ, ಬಿಂದಿಗೆ ಮೇಲೆ ಒಂದು ನೀರಿ ಹೋಗ್ತಾಳೆ, ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಸ್ಥಳೀಯರ ಮತ್ತು ಹಳೆಯ ವಿದ್ಯಾರ್ಥಿಗಳ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಬಡ್ತಿ ಮುಖ್ಯ ಶಿಕ್ಷಕಿಯಾದ ಮಂಜುಳಾಕ್ಷಿಯವರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿದರು. ಕಾಂತಾರ ಚಿತ್ರದ ಉಡುಗೆಯನ್ನು ತೊಟ್ಟ 7ನೇ ತರಗತಿಯ ಶಾಲಾ ಬಾಲಕ ರಾಕೇಶ್ ಎಲ್ಲರ ಗಮನ ಸೆಳೆದನು. ಈ ಕಾರ್ಯಕ್ರಮದ ಜೊತೆ ಸಸ್ಯಶ್ಯಾಮಲಾ ಕಾರ್ಯಕ್ರಮದಡಿ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ನೀರುಣಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ, ಕಬ್ಬಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆಎಂ ರವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೊಹಸಿನ್, ಇಸಿಒ ಬಸವರಾಜ್, ಸಿಆರ್ಪಿ ಗೀತಾ, ನೇತ್ರ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ಶ್ರೀ ಕಣುಮಪ್ಪ, ಪ್ರಶಾಂತ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಕಮ್ಮ, ಎಸ್ಡಿಎಂಸಿ ಸದಸ್ಯರಾದ ಲಕ್ಷ್ಮಿ, ಮಲ್ಲಮ್ಮ, ವೀಣಾ, ಮಲ್ಲಮ್ಮ, ಕಾಂತರಾಜ್, ರಾಮಪ್ಪ, ಹಿರಿಯ ವಿದ್ಯಾರ್ಥಿ ಯಶೋಧ ಮೋದಿಕೇರ್, ಮೋಹನ್, ಮಂಜು, ವಿಜಯಕುಮಾರ್, ಕತ್ತಿ ಕಲ್ಲಾಂಬ ಪ್ರೌಢಶಾಲೆಯ ರಂಗನಾಥ್, ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರುಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು.
ಇಲ್ಲಿ 2023-24 ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಕಬ್ಬ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರೆಲ್ಲ ನಮಗೆ ಸಂಪೂರ್ಣ ಬೆಂಬಲದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಪ್ರತಿನಿಧಿಗಳು ಬರ್ತೀವಿ ಅಂತ ಅಂದ್ಕೊಂಡಿದ್ರು. ಜನಪ್ರಿಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಇಲ್ಲಿ ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿ ಎಲ್ಲ ಸರ್ವ ಸದಸ್ಯರು ಬಂದುಬಿಟ್ಟು ಪ್ರತಿಭಾ ಕಾರಂಜಿ ಮತ್ತು ಸಸ್ಯಶ್ಯಾಮಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಿ ಒ ಸರ್ ಮೋಸಿತ್ ಸರ್ ಅವರು ಹಾಜರಿದ್ದರು. ಅನಂತರ ಎಲ್ಲ ಎಸ್ಡಿಎಂಸಿ ಸದಸ್ಯರು ಕೂಡ ನಮ್ಮ ಒಂದು ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ತುಂಬ ಸಮರ್ಪಕವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಎಲ್ಲರನ್ನ ಅಭಿನಂದಿಸುವ ಕಾರ್ಯಕ್ರಮ ಉತ್ತಮ ಮಟ್ಟದಲ್ಲಿ ನಡೆದಿದೆ. ಈ ಗ್ರಾಮಸ್ಥರ ಒಂದು ಸಹಕಾರ ನನಗೆ ತುಂಬ ಅಚ್ಚುಕಟ್ಟಾಗಿ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಒಂದು ಅಧಿಕಾರಿ ವರ್ಗದವರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ. ಈ ಒಂದು 2023-24 ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಶಾಲಾ ಹಂತದಿಂದ ಹಿಡಿದು ರಾಜ್ಯ ಹಂತದವರೆಗೂ ಆಯೋಜನೆ ಮಾಡ್ಕೊಂಡು ಬರ್ತಾ ಇದೆ. ಇದರ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಕಲೆಯನ್ನು, ಅವನ ಸೃಜನಾತ್ಮಕ ವ್ಯಕ್ತಿತ್ವವನ್ನು ಗುರುತಿಸುವುದರ ಮೂಲಕ ಮಕ್ಕಳನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಈ ಪ್ರತಿಭಾ ಕಾರಂಜಿಗಳು ಸಹಾಯಕವಾಗ್ತವೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಾದ್ಯಂತ 25 ಕ್ಲಸ್ಟರ್ ಬರ್ತವೆ. 25 ಕ್ಲಸ್ಟರ್ನಲ್ಲೂ ಸಮೇತ ಈ ಒಂದು ವಾರದಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ ಶಾಲಾ ಹಂತದಲ್ಲಿ ಆಯೋಜನೆ ಮಾಡಿ ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳನ್ನು ಕ್ಲಸ್ಟರ್ ಹಂತಕ್ಕೆ ಕೊಡ್ತಾರೆ. ಕ್ಲಸ್ಟರ್ ಹಂತದಲ್ಲಿ ಸುಮಾರು 12-15 ಶಾಲೆಗಳು ಬರ್ತವೆ ಪ್ರತಿ ಕ್ಲಸ್ಟರ್ಗೆ. ಆ ಪ್ರತಿ ಕ್ಲಸ್ಟರ್ನ ಎಲ್ಲ ಮಕ್ಕಳು ಒಂದು ಕಡೆ ಸೇರಿಕೊಂಡು ತೀರ್ಪುಗಾರರ ಒಳಗೊಂಡಂತೆ ಯಾರಲ್ಲಿ ಪ್ರತಿಭೆ ಇರುತ್ತೋ ಆ ಮಕ್ಕಳನ್ನು ಗುರುತಿಸೋದ್ರ ಮೂಲಕ ಅವರನ್ನು ತಾಲೂಕು ಹಂತಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಅದೇ ರೀತಿ ಪ್ರೌಢಶಾಲಾ ವಿಭಾಗದಲ್ಲಿ ನಾವು ಕ್ಲಸ್ಟರ್ ಅಂತ ಮಾಡೋದಿಲ್ಲ, ಅದು ಹೋಬಳಿ ಹಂತದಲ್ಲಿ ಮಾಡ್ತಾ ಹೋಗ್ತೀವಿ. 4 ಹೋಬಳಿ ಬರ್ತವೆ. 4 ಹೋಬಳಿಗಳಲ್ಲಿ ಬರ್ತಕ್ಕಂಥ ಪ್ರೌಢಶಾಲೆಗಳನ್ನು ಒಂದು ಹೋಬಳಿಯ ಉದಾಹರಣೆಗೆ ಶ್ರೀರಾಮಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರೌಢಶಾಲೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ನಡೆಸಿ ನಂತರ ತಾಲೂಕು ಹಂತಕ್ಕೆ ನಾವು ಅವರನ್ನು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗಾಗಿ ತಾಲೂಕು ಹಂತದ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಹಂತದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಮಕ್ಕಳ ವಿಜೇತ ಮಕ್ಕಳ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥವ್ರಿಗೆ ತಾಲೂಕು ಹಂತದಲ್ಲಿ ನಡೀತಕ್ಕಂಥದ್ದು, ನಂತರ ತಾಲೂಕು ಹಂತದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮಕ್ಕಳು ಜಿಲ್ಲಾ ಹಂತಕ್ಕೆ ಹೋಗ್ತಾರೆ, ಜಿಲ್ಲಾ ಹಂತದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮಕ್ಕಳು ರಾಜ್ಯ ಹಂತಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಮಕ್ಕಳಲ್ಲಿರುವ ಸೃಜನಾತ್ಮಕತೆಯನ್ನು ಗುರುತಿಸುವುದರ ಮೂಲಕ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಇಲಾಖೆನೂ ಸಹ ಇದು ಬಂದಿದ್ದಕ್ಕೆ ಕೈ ಜೋಡಿಸ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.